ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರಿನಲ್ಲಿ ಮಂಗಳವಾರ ನಡೆಯುವ ಅಗ್ನಿ ಬನ್ನಿರಾಯ ಸ್ವಾಮಿ ಕಾರ್ಯಕ್ರಮಕ್ಕೆ ತಿಗಳ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಉಪಮೇಯರ್ ನರಸಿಂಹಮೂರ್ತಿ ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮವು ಗಾಜಿನ ಮನೆಯಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ತಿಗಳ ಸಮುದಾಯದ ಪ್ರತಿಯೊಬ್ಬರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮಹಾನಗರಪಾಲಿಕೆಯ ಉಪಮೇಯರ್ ನರಸಿಂಹಮೂರ್ತಿ ಮನವಿ ಮಾಡಿದ್ದಾರೆ ಆತ್ಮೀಯ ಸಮಸ್ತ ಕರ್ನಾಟಕ ರಾಜ್ಯದ ಅಗ್ನಿವಂಶ ತಿಗಳ ಜನಾಂಗದ ಒಂದು ವಿಶೇಷವಾಗಿ ಇದೇ ಮಾರ್ಚ್ 28 ಕ್ಕೆ ಒಂದು ಅಗ್ನಿ ಬನ್ನಿರಾಯ ಜಯಂತಿ ಉತ್ಸವನ ಸರ್ಕಾರ ವತಿಯಿಂದ ಪ್ರಥಮ ಬಾರಿಗೆ ಸತಿ ಆಚರಣೆ ಮಾಡತಕ್ಕಂತ ನಮ್ಮ ರಾಜ್ಯದ ಅಗ್ನಿವಂಶ ಜನಾಂಗದ ಎಲ್ಲಾ ತಿಗಳ ಜನಾಂಗಕ್ಕೆ ನಮಸ್ಕರಿಸುತ್ತಾ ನಾಳೆ 28ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ತುಮಕೂರು ನಗರದ ಗಾಜಿಮನೆಗೆ ಅತಿ ವಿಜೃಂಭಣೆಯಿಂದ ತುಮಕೂರು ಜಿಲ್ಲೆಯಿಂದ ಇರತಕ್ಕಂತ ಎಲ್ಲಾ ಜನಾಂಗನು ಸೇರಿ ಮತ್ತು ಸಮಸ್ತ ತಿಗಳ ಜನಾಂಗ ಸೇರಿ ನಾಳೆಂದು ಗಾಜಿಮನೆಯಲ್ಲಿ ಅಗ್ನಿಬನ್ ಜನಸ್ತವ ಕಣಿದಿವೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ವತಿಯಿಂದನ ಮತ್ತೆ ನಮ್ಮ ಜನಾಂಗ ಸಮಸ್ತ ಜನಾಂಗದ ಎರಡು ಕಡೆ ಸೇರಿ ಗಾಜಿಮನೆಗೆ ಏರ್ಪಾಟ್ ಮಾಡಿದಿವೆ ನಮ್ಮ ಸಮಸ್ತ ತಿಗಳ ಜನಾಂಗದ ಕುಲ ಬಾಂಧವರು ಮುಖಂಡರು ಯುವಕರು ಸಂಘ ಸಂಸ್ಥೆ ಪದಾಧಿಕಾರಿಗಳು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರೂ ನಾಳೆ ಗಾಜಿಮನೆಯಲ್ಲಿ ಭಾಗವಹಿಸಿ ಈ ಒಂದು ಅಗ್ನಿ ಬಂದಿರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಮಸ್ತ ಕರ್ನಾಟಕ ರಾಜ್ಯ ತಿಗಳ ಜನಾಂಗದ ಎಲ್ಲರಿಗೂ ನಾನು ಕೈ ಮುಗಿದು ಮನವಿ ಮಾಡುತ್ತೇನೆ ಈ ಕಾರ್ಯಕ್ರಮದ ಪ್ರಯುಕ್ತ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಗಾಜಿನ ಮನೆಯವರೆಗೂ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಅಂತ ತಿಳಿಸಿದರು ತುಮಕೂರಿನಲ್ಲಿ ಕುಂಚಿಟಿಗ ವಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ತುರುವೇಕೆರೆ ತಾಲೂಕಿನಿಂದ ಟಿ ರಾಮಯ್ಯರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಕುಂಚಿಟಿಗ ವಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ 25 ನಿರ್ದೇಶಕರ ಪೈಕಿ 23 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇನ್ನುಳಿದ ಎರಡು ಸ್ಥಾನಗಳಲ್ಲಿ ತುರುವೇಕೆರೆ ತಾಲೂಕಿನಿಂದ ಟಿ ರಾಮಯ್ಯ ಮತ್ತು ಹೊರ ಜಿಲ್ಲೆಯಿಂದ ಜಗದೀಶ್ ಗೌಡರವರು ಆಯ್ಕೆಯಾಗಿದ್ದಾರೆ ಕುಂಚಿಟಿಗ ವಿದ್ಯಾಭಿವೃದ್ಧಿ ಸಂಘ ಕುಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘ ತುಮಕೂರು ರಿಜಿಸ್ಟರ್ಡ್ ಕೋತಿ ತೊಪ್ಪು ಇದರ 5 ವರ್ಷ ಅವಧಿಗಾಗಿ ನಡೆದ ಇವತ್ತಿನ ಚುನಾವಣೆಯಲ್ಲಿ ತುರುವೇಕೆರೆ ತಾಲೂಕಿನಿಂದ ಟಿ ರಾಮಯ್ಯದ ನಾನು 42 ಮತಗಳಿಂದ ಜಯಶೀಲರಾಗಿದ್ದೀವಿ ನನ್ನ ವಿರೋಧಿ ಆಗಿ ನಿಂತಿದ್ದ ವಿಜಯಕುಮಾರ್ ಅವರು 21 ಓಟನ್ನು ತೆಗೆದುಕೊಂಡು ಅಪಜಯ ಹೊಂದಿದ್ದಾರೆ ಹಾಗೆ ನಮ್ಮ ಸಂಘದ ಹೊರ ಜಿಲ್ಲಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಜಗದೀಶ್ ಅವರು 67 ಮತಗಳಿಂದ ಜಯಶೀಲರಾಗಿದ್ದಾರೆ ಹಾಗಾಗಿ ಈ ಸಂಘದ ಎಲ್ಲ ಹಿಂದಿನ ಪದಾಧಿಕಾರಿಗಳಿಗೂ ನಾವು ಮತ್ತು ಮತ ಬಾಂಧವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ಹಾಗೆ ಈ ಸಂಘದ 25 ನಿರ್ದೇಶಕರ ಪೈಕಿ 23 ಜನ ನಿರ್ದೇಶಕರದು ಇನಾನಮಸ್ ಆಗಿತ್ತು ಇನ್ನು ತುರುವೇಕೆರೆ ತಾಲೂಕು ಮತ್ತು ಹೊರಜಿಲ್ಲಾ ಅಭ್ಯರ್ಥಿದು ಎರಡು ಎಲೆಕ್ಷನ್ ಆಗಿದೆ ಹಾಗಾಗಿ ಎಲ್ಲ ಮತ ಬಾಂಧವರಿಗೂ ನಾವಿಬ್ಬರೂ ಸಹ ಧನ್ಯವಾದಗಳು ಅರ್ಪಿಸ್ತಿದ್ದೀವಿ ಜೈ ಕರ್ನಾಟಕ ಮಾತೆ ರಾಮಯ್ಯರವರಿಗೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದ ವಿಜಯ್ ಕುಮಾರ್ 21 ಮತ ಪಡೆದು ಪರಾಭವಗೊಂಡಿದ್ದರು ಜಿಲ್ಲೆಯಲ್ಲಿ ಯಾವುದೇ ಪಕ್ಷದಿಂದ ಆದರೂ ಸಹ ಕಾಡುಗೊಲ್ಲ ಸಮುದಾಯಕ್ಕೆ ರಾಜಕೀಯ ಪಕ್ಷಗಳು ಟಿಕೆಟ್ ನೀಡಬೇಕು ಎಂದು ಕಾಡುಗೊಲ್ಲರ ಮುಖಂಡ ಗುಡ್ಡದಹಳ್ಳಿ ಶಿವಕುಮಾರ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2008ರಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ 28,000 ಮತಗಳನ್ನು ಪಡೆದಿದ್ದೇನು ಈಗ ಬಿಜೆಪಿ ಪಕ್ಷದಲ್ಲಿ ಕಳೆದ ಹಲವು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಆಕಾಂಕ್ಷಿಯಾಗಿದ್ದು ಪಕ್ಷ ಟಿಕೆಟ್ ನೀಡಿದರೆ ಖಂಡಿತವಾಗಿಯೂ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಗೆಲುವು ತಂದು ಕೊಡುತ್ತೇನೆ ಕಾಡಗೊಲ್ಲ ಸಮುದಾಯವು ತಾಲೂಕಿನಲ್ಲಿ ಸುಮಾರು 30,000 ಮತದಾರರಿದ್ದು ಅವರೆಲ್ಲರ ವಿಶ್ವಾಸ ಮತ್ತು ಎಲ್ಲ ಸಮುದಾಯಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ದೇನೆ ಹಾಗಾಗಿ ಬಿಜೆಪಿ ಪಕ್ಷ ಹಿಂದುಳಿದ ಸಮುದಾಯದ ಕಾಡುಗುಲ್ಲ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ಮನವಿ ಮಾಡಿದರು ಮೂರು ಪಕ್ಷದಿಂದ ನಮ್ಮ ಜನ ಕಾಡುಗುಲ್ಲ ಜನಕ್ಕೆ ಮೂರು ಪಕ್ಷದಿಂದ ಟಿಕೆಟ್ ಕೊಡಬೇಕು ಯಾವುದೇ ಕ್ಷೇತ್ರ ಇರಬಹುದು ನಮ್ಮ ಜನ ಜಿಲ್ಲೆಯಿಂದ ಟಿಕೆಟ್ ಕೊಡಬೇಕು ಅಂತ ನಮ್ಮದು ಕಷ್ಟ ಇದೆ ಆಮೇಲೆ ಈಗ ಆರ್ಥಿಕವಾಗಿ ದುಡ್ಡಿಲ್ಲ ಬಂದಿಲ್ಲ ಈಚೆ ಬಂದಿಲ್ಲ ಅಂತೆಲ್ಲ ಕೇಳ್ತಾರೆ ಆರ್ಥಿಕವಾಗಿ ನಮ್ಮಲ್ಲಿ ತಗೊಂಡಿಲ್ಲ ಆದ್ದರಿಂದ ಯಾವ ಪಾರ್ಟಿ ಕೊಡೋದು ನಮ್ಮ ಕಷ್ಟ ಸುಖ ನೋಡಿಕೊಂಡು ಕಾಡುಗೊಂಬೆಗೆ ಟಿಕೆಟ್ ಕೊಟ್ಟು ಆ ಜವಾಬ್ದಾರಿ ತಗೊಂಡು ಗೆಲ್ಸ್ಕೋಬೇಕು ಕಾಡುಗೊಂಬರು ಇಡೀ ರಾಜ್ಯದ ಜಿಲ್ಲೆಯಲ್ಲಿ
ನಿರ್ಣಾಯಕ ಪಾತ್ರ ವಹಿಸ್ತಾರೆ ಹಂಗಾಗಿಬಿಟ್ಟು ಎಲ್ಲ ಪಕ್ಷದರು ಯಾವುದೇ ಹಿಂದಗಡೆ ಟಿಕೆಟ್ ಅಂತಿಲ್ಲ ನಮ್ಮ ಜಿಲ್ಲೆಯಿಂದ ಯಾವುದೇ ತಾಲೂಕುಗಳಾದರೂ ಪರವಾಗಿಲ್ಲ ಕೊಟ್ಟು ಕೊಟ್ಟು ಗೆಲ್ಸ್ಕೋಬೇಕು ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮ ನಡೆ ಏನು ಸರ್ ನಮ್ಮ ನಡೆ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಗುಬ್ಬಿಯಿಂದ ನಿಂತೇನೆ ಯಾಕೆ ಗುಬ್ಬಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂತ ಇದ್ರಿ ಗುಬ್ಬಿಯಲ್ಲಿ 2008 ರಲ್ಲಿ ಕಾಂಗ್ರೆಸ್ ನಿಂದ ನಿಂತು ನಾನು ಸುಮಾರು 28 ವೋಟ್ ತಗೊಂಡಿದ್ದೀನಿ ಹಾಗಾಗಿ ನಮ್ಮ ಕಮ್ಯುನಿಟಿ ಇದೆ ಬೇರೆ ಜನಗಳಿಗೆ ಸಪೋರ್ಟ್ ಇದೆ ಬೇರೆಯವರು ನಿಂತ್ಕೊಳ್ಳ್ರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಿಂತಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಡುಗುಲ್ಲ ಬುಡಕಟ್ಟು ಮಹಾಸಭಾದ ತಾಲೂಕು ಅಧ್ಯಕ್ಷ ನಾಗರಾಜು ಮುಖಂಡರಾದ ಹಾಲೇಗೌಡ ಚಿತ್ರಲಿಂಗಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಚಿಕ್ಕಬಳ್ಳಾಪುರ ಬಹುದಿನಗಳ ಕನಸಾಗಿದ್ದ ಮೆಡಿಕಲ್ ಕಾಲೇಜಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಿದರು ಚಿಕ್ಕಬಳ್ಳಾಪುರ ನಗರದ ಕೆವಿ ಕ್ಯಾಂಪಸ್ ಬಳಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಕಾಲೇಜಿನ ಉದ್ಘಾಟಿಸಿ ಮಾತನಾಡಿದ ಅವರು ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 3.39 ಲಕ್ಷ ರೈತರಿಗೆ 177 ಕೋಟಿ ಹಣ ಅವರ ಖಾತೆಗಳಿಗೆ ನೇರವಾಗಿ ವರ್ಗಾವಣೆಯಾಗಿದೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ರಾಜ್ಯದ 1.5 ಕೋಟಿ ಜನರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಸಿಗಲಿದೆ ಜಿಲ್ಲೆಯ 3 ಲಕ್ಷ ಜನರಿಗೆ ಈ ಸೌಲಭ್ಯದ ಅನುಕೂಲವಾಗಿದೆ ಚಿಕ್ಕಬಳ್ಳಾಪುರ ಬಹುದಿನಗಳ ಕನಸು ಮೆಡಿಕಲ್ ಕಾಲೇಜು ಉದ್ಘಾಟನೆಯಾಗಿದೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಜಿಲ್ಲೆಗೂ ಕಾಲೇಜು ನೀಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಸರ್ ಶಂಕರ್ ನಾಗ್ ಅವರು ಕಂಡಿದಂತ ಕನಸು ನಂದಿಗಿರಿಧಾಮಕ್ಕೆ ರೂಪದ ಬೇಕಂತ ಈಗ ತಾವು ನನಸು ಮಾಡ್ತಾ ಇದ್ದೀರಿ ಸರ್ ಏನು ಅನ್ಸುತ್ತೆ ಸರ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಶಂಕರ್ ನಾಗ್ ಅವರು ನಂದಿಯಲ್ಲಿಗೆ ರೂಪಾಯಿ ಮಾಡಬೇಕು ಅಂಥೇಳಿ ಡಿ ಪಿ ಆರ್ ಎಲ್ಲ ಮಾಡಿಸಿ ಭಾಳ ಆಸಕ್ತಿ ತೊಗೊಂಡಿದ್ರು ಕಾರಣಾಂತರದಿಂದ ಅದಾಗಿರಲಿಲ್ಲ ಮತ್ತು ಮುಂದೆ ಬಂದಂಥ ಸರ್ಕಾರಗಳು ಪ್ರಯಾರಿಟಿ ಇರಲಿಲ್ಲ ನಂದಿ ಹಿಲ್ಗೆ ರೂಪಾಯಿ ಮಾಡುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥದ್ದು ಭಾಳಷ್ಟು ಟೂರಿಸಮ್ ಹೆಚ್ಚಾಗುತ್ತೆ ಒಂದು ಅಟ್ರಾಕ್ಷನ್ ಆಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೀಗಾಗಿ ಅದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಕಳೆದ ಒಂದೂವರೆ ವರ್ಷದಿಂದನೇ ಅದರದ್ದು ನಡೆದಿತ್ತು ಈಗೆಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿದು ಈಗ ಪಿ 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 ಮಾಡಲಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ಅಡಿಗೆಲ್ಲ ಹಾಕ್ತಾ ಇದ್ದೇವೆ ಇದರಿಂದ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಅದ್ಭುತವಾದಂಥ ಸ್ಥಳಗಳಿದ್ದಾವೆ ಇಲ್ಲಿ ಒಂದು ನಂದಿ ಹಿಲ್ ಅಟ್ರಾಕ್ಷನ್ ಆದರೆ ಅದರ ಸುತ್ತಲೂ ಇರುವಂಥ ದೇವಸ್ಥಾನಗಳು ಮತ್ತು ಇತರ ಮುದ್ದೇನಹಳ್ಳಿ ಈ ಎಲ್ಲದೂ ಒಂದು ಸರ್ಕಿಟ್ ಮಾಡೋಕ್ಕೆ ಸಾಧ್ಯ ಇದೆ ಈ ನಂದಿಯಲ್ಲೂ ಒಂಥರ ನ್ಯೂಕ್ಲಿಯಸ್ ಸೆಂಟರ್ ಆಗಿ ಮಿಕ್ಕಿದ್ದೆಲ್ಲವೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಒಂದು ಇಂಬನ್ನು ಕೊಡುವಂಥ ಈ ಕಾರ್ಯಕ್ರಮ ಅದಕ್ಕಾಗಿ ಇವತ್ತು ನಾವು ಅಡಿಗಲನ್ನು ಹಾಕ್ತಾ ಇದ್ದೀವಿ ಹಾಗೂ ರೈತ ಮಕ್ಕಳಿಗೆ ಸ್ಥಾಪಿಸಿರುವ ವಿದ್ಯಾನಿಧಿ ಯೋಜನೆಯಿಂದ 11 ಲಕ್ಷ ಮಕ್ಕಳಿಗೆ 800 ಕೋಟಿ ನೀಡಲಾಗಿದೆ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಯಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ 22,000 ಜನರಿಗೆ ನಿವೇಶನ ಕೊಡುವಂತಹ ಮಹತ್ತರ ಕಾರ್ಯ ನಡೆದಿದೆ ಎಲ್ಲ ಫಲಾನುಭವಿಗಳಿಗೂ ಸಬ್ ರಿಜಿಸ್ಟರ್ ಮುಖಾಂತರ ನೋಂದಣಿ ಮಾಡಿಸಿದ ಹಕ್ಕುಪತ್ರ ವಿತರಿಸಲಾಗಿದೆ ಇದು ಕಂದಾಯ ಸಚಿವ ಆರ್ ಅಶೋಕ್ ಸಾಧನೆ ಎಂದು ಹೊಗಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತ ಭ್ರಷ್ಟಾಚಾರ ಮುಕ್ತವಾಗಿದೆ ಯೋಜನೆಗಳ ಫಲ 100ಕ್ಕೆ 100ರಷ್ಟು ಜನರನ್ನ ತಲುಪುವಂತಹ ಡಿಜಿಟಲೀಕರಣ ಮಾಡಲಾಗಿದೆ ಎಂದರು ನಮ್ಮ ಆಸೆ ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹಿಂದಿನ ಸರ್ಕಾರಗಳು ಇದನ್ನು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿಯೇ ಮೆಡಿಕಲ್ ಕಾಲೇಜ್ ಹೆಚ್ಚಾಗಬೇಕು ಅಂತ ಅವರು ಹಲವಾರು ರೂಲ್ಸ್ಗಳನ್ನು ಬದಲಾವಣೆಯನ್ನು ಮಾಡಿ ಹೆಚ್ಚು ಕಮ್ಮಿ ಒಂದು ಜಿಲ್ಲೆಗೆ ಆಗಬೇಕು ಅಂಥೇಳಿ ಯಾವುದು 70 ವರ್ಷದಲ್ಲಿ ಆಗಿತ್ತು ಅದು ಕೇವಲ 8-9 ವರ್ಷದಲ್ಲಿ ಇವತ್ತು ಆಗಿದೆ ಅದೇ ಸರಣಿಯಲ್ಲಿ ನಮಗೆ 4 ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದರು 60% ಸೆಂಟ್ರಲ್ ಗೌರ್ಮೆಂಟು 40% ಸ್ಟೇಟ್ ಗೌರ್ಮೆಂಟ್ ಅದು ಯಾವುದು ಬ್ಯಾಕ್ವರ್ಡ್ ಇದೆ ಯಾವುದಿಲ್ಲ ಅನ್ನೋದನ್ನು ನೋಡ್ಕೊಂಡು ಕೊಟ್ಟಿದ್ದರು ಅಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು ಚಿಕ್ಕಬಳ್ಳಾಪುರ ಹಾವೇರಿ ಯಾದಗಿರಿ ಆ್ಯಂಡ್ ಚಿಕ್ಕಮಗಳೂರು ಈ ಮೂರು ಕೂಡ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಕ್ಲಾಸಸ್ಸು ನಡೀತಾ ಇದೆ ಕಟ್ಟಡ ಕೂಡ ಮುಗಿತಾ ಬಂದಿದ್ದಾವೆ ಇದೊಂದು ಹೆಲ್ತ್ ಸೆಕ್ಟ್ರಲ್ಲಿ ಹಿಂದುಳಿದ ಡಿಸ್ಟ್ರಿಕ್ಟ್ಗಳಿಗೆ ಬಹಳ ದೊಡ್ಡ ಇಂಬನ ಕೊಟ್ಟಿದೆ ಮತ್ತು ನಾವು ರಾಜ್ಯ ಸರ್ಕಾರದಿಂದ ಚಿತ್ರದುರ್ಗವನ್ನು ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಆಮೇಲೆ ಇವತ್ತು ರಾಮನಗರಕ್ಕೂ ಕೂಡ ಅಲ್ಲಿ ಯೂನಿವರ್ಸಿಟಿಯ ಜೊತೆಗೆ ಆಸ್ಪತ್ರೆ ಕೂಡ ಮಾಡ್ತಾಯಿದ್ದೇವೆ ಹೀಗೆ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಎಲ್ಲೆಲ್ಲಿ ಕೊರತೆ ಇತ್ತು ಗೌರ್ಮೆಂಟ್ ಆಫ್ ಇಂಡಿಯಾನ ಸಹಾಯ ಆಯಿತು ಅದಕ್ಕಾಗಿ ನಾವು ಮಾಡೋಕ್ಕೆ ಸಾಧ್ಯ ಆಯಿತು ಮತ್ತು ಕಾಕತಾಳಿಯಂತೆ ಡಾಕ್ಟರ್ ಸುಧಾಕರ್ ಅವರು ಹೆಲ್ತ್ ಮಿನಿಸ್ಟರ್ ಆದರು ಹೆಲ್ತ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲೇ ಇವು 4 ಮೆಡಿಕಲ್ ಕಾಲೇಜ್ ಕೊಟ್ಟಿರೋದು ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಲ್ಯಾಂಡ್ ಇರ್ಬೋದು ಬಿಲ್ಡಿಂಗ್ ಮಾಡುವಂಥದ್ದು ಒಂದು ಸಮತಟ್ಟು ಮಾಡೋ ಹಲವಾರು ಸಮಸ್ಯೆಗಳನ್ನು ನಿವಾರಿಸಿ
ಈಗ ಅದ್ಭುತವಾದಂಥ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ. ಡಾಕ್ಟರ್ ಸುಧಾಕರ್ ಅವರ ಇನಿಷಿಯೇಟಿವ್ನಿಂದ ಅವರ ಪ್ರಯತ್ನದಿಂದ ಆಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಲ್ತ್ ಸರ್ವಿಸಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ. ನಾನು ಸುಧಾಕರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಉಸ್ತುವಾರಿ ಸಚಿವ ಎಂ ಟಿಬಿ ನಾಗರಾಜ್ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ಕೆಎಚ್ ಪುಟ್ಟಸ್ವಾಮಿ ಬಣದ ವತಿಯಿಂದ ಯುವಕರನ್ನ ಒಂದುಗೂಡಿಸುವ ಸಲುವಾಗಿ ಯುವ ಚೈತನ್ಯ ಯಾತ್ರೆಯ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಪುರಾಣ ಪ್ರಸಿದ್ಧ ಶ್ರೀ ಚನ್ನ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜನೆ ಮಾಡಿದ್ದ ರ್ಯಾಲಿ ಸಮಾರಂಭದಲ್ಲಿ ಮಾಜಿ ಶಾಸಕಿ ಎನ್ ಜ್ಯೋತಿ ರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಗೌಡರು ಕ್ಷೇತ್ರದಲ್ಲಿ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಕತ್ತಲಿನಲ್ಲಿರುವ ಕ್ಷೇತ್ರವನ್ನ ಬೆಳಕಿನ ಕಡೆಗೆ ಕೊಂಡೊಯ್ಯಲಿದ್ದಾರೆ ಎಂದರು. ಜಾತಿಯ ಪಕ್ಷಗಳು ಅಂತ ಹೇಳ್ಕೊಂಡಿರುವಂತ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರು ಚುನಾವಣೆ ಟೈಮಲ್ಲಿ ಒಂದಾಗ್ಬಿಡ್ತಾರೆ. ಗೌಡ್ರೆ, ನಿಮ್ಗೆ ಅದು ಗೊತ್ತಿಲ್ಲ. ಅದು ನಾವು ಮನವರಿಕೆ ತಗೊಂಡಿದ್ವಿ, ಗೌಡ್ರಿಗೆ ತಿಳಿಸ್ತಾ ಇದ್ದೀವಿ. ಹೀಗೆ ಪಾಪ ಅವ್ಳಿಗೆ ಗೊತ್ತಿಲ್ಲ, ಅವಳ ಕುಚಂತಗಳು. ಅದರಿಂದ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಮೊದಲನೇದು. ಎರಡನೇದು, ಈ ಗೌರಿಬಿದನೂರು ತಾಲೂಕಿನಲ್ಲಿ ನಡೀತಾ ಇರುವಂತ ಒಳ ಒಪ್ಪಂದಗಳಿಗೆ ಕಡಿವಾಣ ಹಾಕಬೇಕು. ಇದಕ್ಕೆ ನೀವೆಲ್ಲ ನೋಡ್ತೀರಾ? ಜೋರಾಗಿ ಹೇಳ್ಬೇಕು. ಗೌಡರನ್ನ ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸಿದ್ದೆ ಅಲ್ಲ. ಸಮಾಜ ಸೇವಕರು ಹಾಗೂ ಕೆಎಚ್ಪಿ ಬಣದ ಮುಖಂಡರಾದ ಪುಟ್ಟಸ್ವಾಮಿ ಗೌಡರು ಮಾತನಾಡಿ, ಜನರ ಆಶೀರ್ವಾದದಿಂದ ನಾನು ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗುವ ವಿಶ್ವಾಸವಿದೆ. ಶಾಸಕನಾಗಿ ಕ್ಷೇತ್ರದಲ್ಲಿ ನಿರುದ್ಯೋಗ ನಿವಾರಣೆಗೆ ಪ್ರಥಮ ಆದ್ಯತೆ ನೀಡುತ್ತೇನೆ. ಯುವಕರ ಶಿಕ್ಷಣ, ಉದ್ಯೋಗಾವಕಾಶ, ಕ್ರೀಡೆಗಳಿಗೆ ಪ್ರೋತ್ಸಾಹ, ರಾಜಕೀಯ ಅವಕಾಶ ಸೇರಿದಂತೆ ಯುವಕರಿಗಾಗಿಯೇ ಪ್ರತ್ಯೇಕ ಪ್ರಣಾಳಿಕೆ ಸಿದ್ಧಪಡಿಸಿದ್ದೇನೆ. ಅದನ್ನು ಚಾಚು ತಪ್ಪದೆ ಅನುಷ್ಠಾನಗೊಳಿಸುತ್ತೇನೆ ಎಂದರು. ಇಷ್ಟು ಅಭಿಮಾನ ಇಟ್ಕೊಂಡು ಯುವಕರೆಲ್ಲ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇಷ್ಟು ಹೊತ್ತಿರೋರ್ಗು ನೀವೆಲ್ಲ ಬಂದು ಸಹಕಾರ ಕೊಟ್ಟು ಬೈಕ್ ರ್ಯಾಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಿಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಿ ನಿಮ್ಮ ಒಂದು, ಯಾಕಂದ್ರೆ ಯುವಶಕ್ತಿ ಏನು ಅಂತ ನನಗೆ ಗೊತ್ತಿದೆ. ಯುವಶಕ್ತಿ ಏನು ಬೇಕಾದರೂ ಸಾಧನೆ ಮಾಡುವಂಥ ಶಕ್ತಿ ಇರೋದು ಯುವಕರಿಗೆ. ನಾನೆಲ್ಲ ಕಡೆ ಭಾಷಣ ಹೇಳಿದ್ದೆ, ಕೆಲವು ಕಡೆ ಎಮರ್ಜೆನ್ಸಿ ಟೈಮಲ್ಲಿ ಕಾಂಗ್ರೆಸ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತದೆ ಸರಿ, 1975. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಾಗರಿಕರ ಹಕ್ಕುಗಳನ್ನು ಕಿತ್ಕೊಂಡಂತ ಟೈಮಲ್ಲಿ ಯುವಶಕ್ತಿ ಮೊದಲು ಪ್ರೊಟೆಸ್ಟ್ ಮಾಡಿದ್ರೆ ಯುವಕರು ನಮ್ಮ ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡ್ರಿ, ನಮ್ಮ ಯಾವುದೇ ಒಂದು ಕೋರ್ಟು ಕಚೇರಿ ಹೋಗುವಂತ ಹಕ್ಕುಗಳನ್ನು ಕಿತ್ಕೊಂಡು ಯಾರ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ಯಾರನ್ನೂ ಬೇಕಾದ್ರೆ ವಿತೌಟ್ ಯಾವುದೇ ಒಂದು ವಾರಂಟು ಇಲ್ಲದಂಗೆ ಅರೆಸ್ಟ್ ಮಾಡಬಹುದಾಗಿತ್ತು ಮತ್ತು ಯಾವುದೇ ಬೇರ್ ಕೂಡ ಸಿಕ್ತಿಲ್ಲ ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕೊಚ್ಚಿಮುಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಜೆ ಕಾಂತರಾಜ್, ನಗರಸಭೆ ಅಧ್ಯಕ್ಷ ರೂಪಾನಂತರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ರಘು ಹನುಮಾನ್, ಮುಖಂಡರಾದ ಎಂ ನರಸಿಂಹಮೂರ್ತಿ, ಯುವಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬಿಜೆಪಿ ಸರ್ಕಾರ ನಮ್ಮ ದಲಿತ ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿರುವುದಕ್ಕೆ ನಮ್ಮ ಸಮುದಾಯದಿಂದ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಘಟಕದ ಅಧ್ಯಕ್ಷ ನರಸಿಂಹಮೂರ್ತಿ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಷ್ಟು ವರ್ಷ ಆಡಳಿತ ಮಾಡಿದ್ದ ಕಾಂಗ್ರೆಸ್ ಪಕ್ಷ ಕೇವಲ ನಮ್ಮ ಮತಗಳನ್ನು ಮಾತ್ರ ಪಡೆದು ಓಟು ಬ್ಯಾಂಕ್ ಮಾಡಿಕೊಂಡಿದ್ದು, ಆದರೆ ಬಿಜೆಪಿ ಸರ್ಕಾರ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಿರುವುದರಿಂದ ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಕ್ಕಂತಾಗಿದೆ. ಬಲಗೈ ಸಮುದಾಯಕ್ಕೆ 5.5%, ಎಡಗೈ 6%, ಬೋವಿ ಲಂಬಾಣಿ ಸಮುದಾಯಕ್ಕೆ 4.5%, ಇತರೆ ಸಮುದಾಯಕ್ಕೆ 1% ನೀಡುವ ಮೂಲಕ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಬಿಜೆಪಿ ಸದಾಶಿವ ಆಯೋಗನ ಸುಮಾರು 28-30 ವರ್ಷಗಳಿಂದ ಒಳಗೆ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂದಿನ ಯಾವುದೇ ಸರ್ಕಾರ ಕೂಡ ಒಂದು ಒಳ ಮೀಸಲಾತಿನ ಜಾರಿ ಮಾಡಿಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಮುಂಬೈ ಅವರ ಸರ್ಕಾರ ಇವತ್ತು ಒಳ ಮೀಸಲಾತಿನ ಜಾರಿ ಮಾಡಿದ್ದು. ಎಡಗೈ ಜನಕ್ಕೆ 6%, ಬಲಗೈ ಜನಕ್ಕೆ 5.5%,
ಆಮೇಲಿಂದಾಗಿ ಲಂಬಾಣಿ ಬಹುಗೆ 4.5% ಇತರ ಜಾತಿಗೆ ಉಳಿದಂತ ಜಾತಿಗೆ 1% ಅನ್ನ ಇವತ್ತು ಮೀಸಲಾತಿನ ಜಾರಿ ಮಾಡಿ ಕೇಂದ್ರ ಸರ್ಕಾರ ಮೂಲಕ ಕಳಿಸ್ಕೊಟ್ಟಿದ್ದೀನಿ. ಇದು ನಮಗೆ ತುಂಬ ಸಂತೋಷ. ಆಮೇಲೆ ಇದಕ್ಕೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ನಮ್ಮ ಕೇಂದ್ರ ಸಚಿವ ಇರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಕೆ ಸಿ ಮಾಧುಸ್ವಾಮಿ ಅವರಿಗೂ, ಆಮೇಲೆ ಇನ್ನೊಬ್ಬರು ನಮ್ಮ ಮಠದ ಮಾತಾ ಚೆನ್ನೈ ಅವರು ಚಿತ್ರದುರ್ಗ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಜನಾಂಗದ ಪರವಾಗಿ ನಾವು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಿಜೆಪಿ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ರಾಜ್ಯ ಸರ್ಕಾರವು ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಹೆಚ್ಚಿನ ಮೀಸಲಾತಿ ನೀಡಿರುವುದು ಸಂತೋಷ ತಂದಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ಹೆಚ್ಚಿಸುವಂತೆ ಶಿಫಾರಸು ಮಾಡಿದ್ದು ರಾಜ್ಯ ಮತ್ತು ಕೇಂದ್ರದಲ್ಲಿ ಎರಡರಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಇರುವುದರಿಂದ ಖಂಡಿತವಾಗಿ ಇದು ಯಶಸ್ವಿಯಾಗಿ ಜರುಗುತ್ತದೆ. ಇದರಿಂದ ನಮ್ಮ ಹಿಂದುಳಿದ ಸಮುದಾಯ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದರು. ಏನು ತುಂಬ ವರ್ಷಗಳ ಕಾಲ ನಡೀತಿದ್ದಂಥ ಹೋರಾಟಕ್ಕೆ ಈ ಒಂದು ಎಲ್ಲ ವರ್ಗಗಳಿಗೆ ಒಂದು ಸಿಕ್ಕಂಥ ಜಯ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಒಳಮೀಸಲಾತಿಗೆ ಸನ್ಮಾನ್ಯ ಮಾಧುಸ್ವಾಮಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯಿಂದ ಈ ಒಂದು ಏನು ಆದಿ ಕರ್ನಾಟಕ ಜನಾಂಗಕ್ಕೆ 6% ಮತ್ತು ಆದಿ ದ್ರಾವಿಡ ಜನಾಂಗಕ್ಕೆ 5.5% ಕೊರಚ ಲಂಬಾಣಿ ಇತರೆ ಸಮಾಜಕ್ಕೆ 4.5% ಮತ್ತು ಇನ್ನು ಇತರೆ ಪಂಗಡಕ್ಕೆ 1% ಮೀಸಲಾತಿಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆದ್ದರಿಂದ ಈ ಒಂದು ಇದನ್ನು ನಾವು ಎಸ್ ಸಿ ಮೋರ್ಚಾದ ವತಿಯಿಂದ ಒಳ್ಳೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಅನುಮೋದನೆ ಆದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಈ ಮೂಲಕ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ತಾಲೂಕು ಕಾರ್ಯದರ್ಶಿ ಶ್ರೀಧರ್, ಜಿಲ್ಲಾ ಕಾರ್ಯದರ್ಶಿ ರಘು, ಮುಖಂಡರಾದ ವಿದ್ಯಾಸಾಗರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮೂಲಕ ತಮ್ಮ ಸೇವೆ ಮಾಡಲು ನಿರ್ಧರಿಸಿದ್ದೇನೆ ಅಂತ ಜಯಶ್ರೀ ರಾಜು ಗುಂಡ್ಲುಪೇಟೆಯಲ್ಲಿ ಮನವಿ ಮಾಡಿದರು. ಗುಂಡ್ಲುಪೇಟೆ ಪಟ್ಟಣದ ಉಡುಪಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಪ್ರಸ್ತುತ ಕೋಟೆಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿದ್ದು ರಾಜಕಾರಣದ ಕುರಿತು ಅರಿತಿದ್ದೇನೆ. ತಳಮಟ್ಟದಿಂದ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿ ಮಹಿಳಾ ಸಮುದಾಯದಲ್ಲಿ ಯಾವ ರೀತಿ ಬದಲಾವಣೆ ತರಬಹುದು ಎಂಬುದೇ ನನ್ನ ಚಿಂತನೆ ಮತ್ತು ಗುರಿಯಾಗಿದೆ ಎಂದರು. ಸ್ಪರ್ಧೆ ಮಾಡಿದ್ದು ಚುನಾವಣೆಯಲ್ಲಿ ಅದರಲ್ಲಿ ವಿಜಯವಾಗಿ ಒಂದು 5 ವರ್ಷಗಳ ಕಾಲ ನಾನು ಒಂದು ಗ್ರಾಮದ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಅದರ ಒಂದು ಅನುಭವದ ಮೇಲೆ ನಾನು ಇವಾಗ ಗುಂಡ್ಲುಪೇಟೆ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ MLA ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಇದೇ ಸ್ಪರ್ಧಿಸುತ್ತಾ ನನ್ನಿಂದ ಒಂದು 10 ಜನ ಮಹಿಳೆಯರಿಗೆ ಒಂದು ಪ್ರೇರಣೆ ಸಿಗಲಿ, ಅವರು ಕೂಡ ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬರಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಆಗಿದೆ. ಮತ್ತೆ ಇದರಿಂದಾಗಿ ನಾನು ಒಂದು ರಾಜಕೀಯ ಜೀವನಕ್ಕೆ ಮಹಿಳೆಯರು ಯಾವ ರೀತಿ ಹಿಂದೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ಒಂದು ಇದು ಮಾಡಿದಾಗ ಅವರಿಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರೋದ್ರಿಂದಾಗಿ ಅವರು ಕೂಡ ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಒಂದು ಬೆಂಬಲ ಇಲ್ಲ. ಆದ್ರಿಂದಾಗಿ ನಾನು ಒಂದು ಆತ್ಮವಿಶ್ವಾಸದ ಪಡೆದುಕೊಂಡು ನಾನು ಈ ರಾಜಕೀಯ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ. ತಾಲೂಕಿನ ಎಲ್ಲ ಭಾಗದಲ್ಲೂ ಮಹಿಳೆಯರ ಕಷ್ಟಗಳನ್ನು ಆಲಿಸುತ್ತಾ ಅವರ ಸಮಸ್ಯೆಗೆ ಧ್ವನಿಯಾಗಿ ಬಗೆಹರಿಸುವ ಪ್ರಯತ್ನ ಮಾಡಿರುತ್ತೇನೆ. ಪ್ರತಿಯೊಂದು ಮನೆಗೂ ತೆರಳಿ ಮಹಿಳೆಯರೊಡನೆ ಬೆರೆತು ಅವರ ದೈನಂದಿನ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಒಟ್ಟಾರೆಯಾಗಿ ಮಹಿಳಾ ಸಬಲೀಕರಣಕ್ಕೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೇನೆ. ಈ ನಿಟ್ಟಿನಲ್ಲಿ ಮತದಾರರ ಪ್ರಭುಗಳು ನನಗೆ ಆಶೀರ್ವದಿಸಬೇಕು ಎಂದು ಮನವಿ ಮಾಡಿದರು. ಸ್ವ ಸಹಾಯ ಸಂಘಗಳನ್ನ ರಚನೆ ಮಾಡಿ ಸಂಘದ ಸದಸ್ಯರಾಗಿ ಅಲ್ಲಿನ ಅಕ್ಕಪಕ್ಕದ ಮಹಿಳೆಯರ ಮನೆಗಳಿಗೆ ಭೇಟಿ ನೀಡಿ ಅವರ ಒಂದು ಸಮಸ್ಯೆಗಳನ್ನ ಆಲಿಸುತ್ತಾ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾ ಬಂದಿದ್ದು ಸದಸ್ಯರು ಕೂಡ ಅವರು ನಮ್ಮನ್ನು ಗುರುತಿಸುತ್ತಾ ಅವರು ನಮ್ಮೊಟ್ಟಿಗೆ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಅವರ ಒಂದು ಬಾಂಧವ್ಯ ಬೆಳೆದು ಅವರ ನಂಬಿಕೆ ಬಾಂಧವ್ಯನ ಪಡ್ಕೊಂಡು ಅದಾದ ಮೇಲೆ ನಾನು ಒಂದು
ಈ ತರ ಒಂದು ಸಮಾವೇಶದಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘಕ್ಕೆ ಡಾಕ್ಟರ್ ಅಜಯ್ ಕುಮಾರ್ ಸರ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿ ಮಾಡಿ, ಸರ್ ನಾನು ಈ ತರ ನಾನು ಒಂದು ನಾಯಕತ್ವ ಗುಣ ನನ್ನಲ್ಲೂ ಇದೆ ಸರ್, ನಾನು ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾನು ಒಂದು ಅನುಭವ 5 ವರ್ಷ ಅನುಭವ ಇದೆ ತಳಮಟ್ಟದಿಂದ ಒಂದು ಹಳ್ಳಿಗಳ ಏನು ಏನು ಚುನಾವಣೆಗೆ ಸ್ಪರ್ಧಿಸಲು ನಿರ್ಧಾರ ಮಾಡಿದ್ದೇನೆ, ಅಂತಿಮವಾಗಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಅದೃಷ್ಟ ಪರೀಕ್ಷೆಗೆ ಇಳಿಯುತ್ತೇನೆ ಅಂತ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಟರಾಜು, ಕಲಾವತಿ, ಸರೋಜಾ, ಉದಯ್, ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಕೆಎಸ್ಆರ್ಟಿಸಿ ಸಂಸ್ಥೆಯ ಅಧಿಕಾರಿಗಳು ಸಾವಿರಾರು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಜೀವನ ಹಾಗೂ ಅವರ ಉಜ್ವಲ ಭವಿಷ್ಯ ಹಾಳು ಮಾಡಿದ್ದಾರೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಗೌರಿಬಿದನೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಕೆಎಸ್ಆರ್ಟಿಸಿ ಬಸ್ ಡಿಪೋ ಆವರಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದ್ವಿತೀಯ ಪಿಯುಸಿ ಪರೀಕ್ಷೆ ಇದ್ದು ದ್ವಿತೀಯ ಪಿಯುಸಿ ಪ್ರತಿ ವಿದ್ಯಾರ್ಥಿಗಳ ಜೀವನದ ನಿರ್ಣಾಯಕ ಹಂತದ ಪರೀಕ್ಷೆಯಾಗಿದೆ. ಆದರೆ ಇಂದು ಸಾರಿಗೆ ಸಂಸ್ಥೆಯವರು ವಿನಾಕಾರಣ ರಾಜಕೀಯ ಸಮಾವೇಶಕ್ಕೆ ಬಸ್ಸುಗಳನ್ನು ಕಳಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಇಂದು ಪಿಯುಸಿ ಪರೀಕ್ಷೆ ಇದ್ದರೂ ಉದ್ದೇಶಪೂರ್ವಕವಾಗಿ ಸಾರಿಗೆ ಬಸ್ಗಳನ್ನು ಚಾಲನೆ ಮಾಡಿಲ್ಲ. ಒಟ್ಟು ತಾಲೂಕಿನಲ್ಲಿ 17 ಬಸ್ ಮಾರ್ಗಗಳು ಇದ್ದು ಇಂದು ಬೇಕೆಂದು ಕೇವಲ 2 ಮಾರ್ಗ ಮಾತ್ರ ಚಾಲನೆಗೆ ಅವಕಾಶ ಕೊಟ್ಟಿದ್ದಾರೆ. ಕೇವಲ ಹಣದ ಆಸೆಗೆ ಬಸ್ಗಳನ್ನ ಸಮಾವೇಶಕ್ಕೆ ಕಳಿಸಿದ್ದಾರೆ, ಇದು ಮೊದಲು ಅಲ್ಲ. ಈ ಹಿಂದೆ ಸಹ ಕಲ್ಯಾಣ ಉತ್ಸವ, ರಾಜಕೀಯ ಸಮಾವೇಶಕ್ಕೆ ಬಸ್ಗಳನ್ನ ಕಳಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಗೌರವಿಂದ್ರ ಡಿಪೋಯಿಂದ ಇವತ್ತು ಸುಮಾರು 17 ರೂಟ್ ಔಟ್ ಆಗಬೇಕಾಯಿತು. ಏನು ವಾಡಸಳ್ಳಿ, ನಗರಗೆರೆ, ಹುಣಸೇರಹಳ್ಳಿ, ಹಳೇಹಳ್ಳಿ, ಕೊಡಗೇರಹಳ್ಳಿ ಕಡೆಯಿಂದ ಮತ್ತೆ ಕಡೆ ಮಂಚಹಳ್ಳಿ ಕಡೆಯಿಂದ ಸುಮಾರು 17 ರೂಟು ಔಟ್ ಆಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ನಡೀತಾ ಇದೆ. ಆದರೆ ಇವತ್ತು ಈ ಒಂದು ಡಿಪೋ ಮ್ಯಾನೇಜರು ಮತ್ತು ಇಲ್ಲಿನ ಅಧಿಕಾರಿಗಳು ಆ ಒಂದು ಹಣದ ಆಸೆಗೋಸ್ಕರ, ಕಮರ್ಷಿಯಲ್ ರೆವಿನ್ಯೂಗೋಸ್ಕರ ಇವತ್ತು ಎಲ್ಲ ನಮ್ಮ 90 ಬಸ್ಸಲ್ಲಿ 50-60 ಬಸ್ಸುಗಳನ್ನ ಇವತ್ತು ಒಂದು ರಾಜಕೀಯ ಕಾರ್ಯಕ್ರಮಕ್ಕೂ ಮತ್ತು ಕಲ್ಯಾಣೋತ್ಸವಗಳಿಗೂ ಒಂದು ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಕಳಿಸೋವಂಥ ಕೆಲಸ ಆಗಿ ಇವತ್ತು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಇವತ್ತು ಇಲ್ಲಿನ ಅಧಿಕಾರಿಗಳು ಮಾಡ್ತಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಸೆಕೆಂಡ್ ಪಿ ಯು ಸಿ, ದ್ವಿತೀಯ ಪಿ ಯು ಸಿ ಅಂದರೆ ಅವರ ಜೀವನದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಅನುಕೂಲ ಮಾಡ್ಕೊಳ್ಬೇಕು ದಿನ ಇವರು ಅಧಿಕಾರ ಅನಾನುಕೂಲ ಮಾಡಿಕೊಟ್ಟು ಇವತ್ತು ನಮ್ಮ ರೈತರ ಮಕ್ಕಳನ್ನ ಮತ್ತು ಅವರು ಇವತ್ತು ಸರಿಯಾದ ಸಮಯಕ್ಕೆ ಅವ್ರ ಪರೀಕ್ಷೆಗೆ ಹಾಜರಾಗದಿರುವಂಥ ನಿದರ್ಶನಗಳಾಗಿದೆ. ಇದ್ರ ಬಗ್ಗೆ ನಾವು ದೂರು ಸಹ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಮತ್ತು ಇಲ್ಲ ಡಿಪೋ ಮ್ಯಾನೇಜರ್ ಅವ್ರನ್ನ ಅಮಾನತು ಮಾಡಬೇಕು ಮತ್ತು ಎಲ್ಲ ರೀತಿ ಯಾವುದೇ ಕಾರಣಕ್ಕೂ ನೀವು ಒಂದು ಯಾವುದೋ ಒಂದು ಮಕ್ಕಳು ಸ್ಕೂಲ್ ಮಕ್ಕಳು ಬಸ್ಗೆ ಕಳಿಸುವಂಥ ಕೆಲಸವನ್ನು ಹಳ್ಳಿ ಕಡೆ ಕಳಿಸುವಂಥದ್ದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಈ ಮುಖಾಂತರ ನಾವು ಸರ್ಕಾರನ ಕೇಳ್ಕೊತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ಸನತ್ ಕುಮಾರ್, ಮುದ್ದುರಂಗಪ್ಪ, ಶಶಿಕಿರಣ್, ಗೋಪಿ, ಬಾಬು ಇತರರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.